ಎಕ್ಸಿಟ್ ಪೋಲ್ ಅನ್ನ ನೋಡಿದ್ವಿ ಏನಾಗಬಹುದು ಅನ್ನುವಂತ ಚಾನ್ಸಸ್ ಅನ್ನ ಸಾಕಷ್ಟು ಎಕ್ಸಿಟ್ ಪೋಲ್ಗಳಲ್ಲಿ ಅತಿದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಹೊರಹೊಮ್ಮುತ್ತೆ ಅಂತ, ಇನ್ನು ಕೆಲವೊಂದು ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ ಪೂರ್ಣ ಬಹುಮತವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಏನೇನೆಲ್ಲ ನಿರೀಕ್ಷೆಗಳಿದೆ ರಾಜ್ಯದಲ್ಲಿ ಅನ್ನುವಂಥದ್ದನ್ನ ನಿಮ್ಗೆ ಆ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇಲ್ಲಿ ಬಿಜೆಪಿ ಪ್ಲಸ್ ಪಕ್ಷೇತರ ಪ್ಲಸ್ ಆಪರೇಷನ್ ಮಾಡುವಂತ ಸಾಧ್ಯತೆ ಇದೆ ಅಂತ. ಚಿತ್ರಣ ನಂಬರ್ ಒನ್, ಬಿಜೆಪಿ ಅತಿದೊಡ್ಡ ಪಕ್ಷವಾದ್ರೆ ಆ ಸಂದರ್ಭದಲ್ಲಿ ಪಕ್ಷೇತರ ಬೆಂಬಲವನ್ನ ಪಡ್ಕೊಳ್ಳುವಂಥದ್ದು, ಅದರ ಜೊತೆಗೆ ಆಪರೇಷನ್ ಕಮಲ ಮಾಡುವಂತಹ ಒಂದು ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2008 ಮತ್ತೆ 19 ಸಂದರ್ಭದಲ್ಲಿ ಆಗಿತ್ತಲ್ಲ ಆಪರೇಷನ್ ಕಮಲ, ಆ ರೀತಿಯಾದಂತಹ ಪ್ಲಾನ್ ನಡೆದಿದೆ ಅನ್ನುವಂಥದ್ದು. ಇದು ಚಿತ್ರಣ ನಂಬರ್ ಒನ್. ಚಿತ್ರಣ ನಂಬರ್ ಟೂ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಚಿತ್ರಣ ನಂಬರ್ ಟೂ ನಲ್ಲಿ ಯಾವ್ಯಾವ ರೀತಿಯಾದಂತ ಲೆಕ್ಕಾಚಾರ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ, ಯಾಕೆಂದ್ರೆ ಚಿತ್ರಣ ನಂಬರ್ ಒನ್ ನಲ್ಲಿ ನಾವು ತೋರಿಸ್ತಾ ಇದ್ವಲ್ಲ, ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಬಂದಂತ ಸಂದರ್ಭದಲ್ಲಿ ಮಾತ್ರನೇ ಈ ಸಾಧ್ಯತೆಗಳು ಆಗುವಂಥದ್ದು. ಚಿತ್ರಣ ನಂಬರ್ ಒನ್ ನಲ್ಲಿ ಬಿಜೆಪಿ ಪಕ್ಷೇತರ ಆಪರೇಷನ್ ಒಟ್ಟಿಗೆ ಮಾಡ್ಕೊಂಡ್ಬಿಟ್ಟು, ಅಂದ್ರೆ 1983 ಸಂದರ್ಭದಲ್ಲಿ ಇದೇ ರೀತಿಯಾಗಿತ್ತು. ಜನತಾ ಪಕ್ಷ ಪ್ಲಸ್ ಪಕ್ಷೇತರರು ಎಡಪಕ್ಷಗಳ ಜೊತೆ ಸೇರ್ಕೊಂಡು ಒಂದು ಪಕ್ಷ ಅಂದ್ರೆ ಒಂದು ಸರ್ಕಾರವನ್ನ ರಚನೆ ಮಾಡಿದ್ರು ರಾಮಕೃಷ್ಣ ಹೆಗಡೆ ಅವರು. ಚಿತ್ರಣ ನಂಬರ್ ಒನ್. ಚಿತ್ರಣ ನಂಬರ್ ಟೂ ಅನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇಲ್ಲಿ ಈಗಾಗಲೇ ಸರ್ವೆಗಳಲ್ಲೇ ಹೇಳಿದ ಹಾಗೆ ಕಾಂಗ್ರೆಸ್ ಇಲ್ಲಿ ಸರಳ ಬಹುಮತವನ್ನ ಪಡೆದುಕೊಳ್ಳುತ್ತೆ, ಪೂರ್ಣ ಬಹುಮತವನ್ನ ಪಡೆದುಕೊಳ್ಳುತ್ತೆ ಅಂತ ಕೆಲವು ಸರ್ವೆಗಳು ಹೇಳ್ತಿರೋದನ್ನ ನಾವು ಗಮನಿಸ್ತಿದ್ವಿ. ಅಲ್ಲ, ಪೂರ್ಣ ಬಹುಮತವನ್ನ ಪಡ್ಕೊಂಡಂತ ಸಂದರ್ಭದಲ್ಲಿ ಬೇಕಾಗುವುದಿಲ್ಲ. ಆದ್ರೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂತ ಸಂದರ್ಭದಲ್ಲಿ ಅಂದ್ರೆ ಒಂದು 105 ಆ ರೀತಿಯಾಗಿ 110 ಬಂದಂತ ಟೈಮ್ನಲ್ಲಿ ಪಕ್ಷೇತರ ಸಪೋರ್ಟ್ ಅನ್ನ ಪಡ್ಕೊಳ್ಳುವಂಥದ್ದು, ಅದರ ಜೊತೆಗೆ ಆಪರೇಷನ್ ಹಸ್ತವನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಈಗ ಆಲ್ರೆಡಿ ಸಾಕಷ್ಟು ಜನರ ಕಾಂಟ್ಯಾಕ್ಟ್ ಅನ್ನ ಕೂಡ ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ, ನೋಡ್ಬೇಕು ಏನಾಗುತ್ತೆ. ಡಿಕೆಶಿ ಅವರು ಎಲ್ಲರೂ ಕೂಡ ಪಕ್ಷೇತರ ಅಭ್ಯರ್ಥಿಗಳ ಹತ್ರ ಮಾತನಾಡಿದ್ದಾರೆ, ಹಾಗಾಗಿ ಏನಾಗುತ್ತೆ ಆ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈಗ ಚಿತ್ರಣ ನಂಬರ್ 3 ನೋಡೋಣ. ಬಿಜೆಪಿ ಪ್ಲಸ್ ಜೆಡಿಎಸ್ ಆಗುವಂತ ಸಾಧ್ಯತೆ, ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ 2006 ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡಿದ್ರಲ್ಲ, ಆ ರೀತಿಯಾದಂತ ಒಂದು ಹೊಂದಾಣಿಕೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ನಾವು ನೋಡಬಹುದು. ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದ್ರೆ ಮಾತ್ರ ಈ ಸಾಧ್ಯತೆ ಆಗುವಂತ ಒಂದು ಚಾನ್ಸಸ್ ಇರುವಂತದ್ದು ಬಿಜೆಪಿ ಪ್ಲಸ್ ಜೆಡಿಎಸ್. ಬಿಜೆಪಿ ಪ್ಲಸ್ ಜೆಡಿಎಸ್ ಬೇಕಾದ್ರೂ ಆಗ್ಬಹುದು ಚಿತ್ರಣ ನಂಬರ್ 3 ನಲ್ಲಿ. ಚಿತ್ರಣ ನಂಬರ್ 4 ತೋರಿಸ್ತೀವಿ. ಕಾಂಗ್ರೆಸ್ ಪ್ಲಸ್ ಜೆಡಿಎಸ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. 2018 ಆಗಿದ್ದನ್ನ ಕುಮಾರಸ್ವಾಮಿ ಅವರು ಮರಿತಾರ ಅನ್ನುವಂತ ಪ್ರಶ್ನೆ ಇದ್ರು ಕೂಡ ಇಲ್ಲಿ ಯಾವುದು ಅಸಾಧ್ಯ ಅಲ್ಲ. ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಜೆಡಿಎಸ್ ನ ನಿರ್ಧಾರ ಇಂಪಾರ್ಟೆಂಟ್. ಕಾಂಗ್ರೆಸ್ ನವರು ಕೂಡ ಅಪ್ರೋಚ್ ಮಾಡ್ತಾರೆ, ಬಿಜೆಪಿ ಅವರು ಕೂಡ ಅಪ್ರೋಚ್ ಮಾಡ್ತಾರೆ, ಆದ್ರೆ ಜೆಡಿಎಸ್ ಏನ್ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ರ ಮೇಲೆ ಯಾವ ಸರ್ಕಾರ ಬರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಇನ್ನ ಚಿತ್ರಣ ನಂಬರ್ 4 ಅನ್ನ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಪ್ಲಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬರುವಂತ ಸಾಧ್ಯತೆ ಇದೆ ಅಂತ. 2018 ಸಂದರ್ಭದಲ್ಲಿ ಆಗಿತ್ತಲ್ಲ ಮೈತ್ರಿ, ಅದು ರಿಪೀಟ್ ಆಗುವಂತ ಚಾನ್ಸಸ್ ಇದೆ ಅನ್ನುವಂಥದ್ರ ಲೆಕ್ಕಾಚಾರ ಇದು. ಹಾಗಾಗಿ ಏನೇನು ಷರತ್ತುಗಳನ್ನ ಇಡ್ತಾರೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು, ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು, ಎಲ್ಲಾ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ನಾವು. ಆಪ್ಷನ್ 4 ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಜೆಡಿಎಸ್, ಮತ್ತೊಂದ್ ಕಡೆ ಬಿಜೆಪಿ ಜೆಡಿಎಸ್, ಮತ್ತೊಂದ್ ಕಡೆ ಕಂಪ್ಲೀಟ್ ಆದಂತ ಬಹುಮತಗಳು ಬಂದ್ರೆ ಏನಾಗುತ್ತೆ ಅನ್ನೋದ್ರ ಚಿತ್ರಣವನ್ನ ನಿಮ್ಮ ಮುಂದಿಟ್ಟಿದ್ದೀವಿ.